ವೇದಿಕೆಯನ್ನು ಯಾರ ಹೆಸರಿನಲ್ಲಿ ನಾವು ನೇಮಿಸಿದ್ದೇವೋ ಹೆಸರಿಟ್ಟಿದ್ದೇವೋ ಯಾವ ದಿವ್ಯ ಚೇತನ ಶಕ್ತಿ ನಮ್ಮನ್ನು ಅಗಲಿತೋ ಶ್ರೀಮತಿ ಹರಣಿಯಮ್ಮ ಅವರ ಕುರಿತಾದಂಥ ಒಂದು ಕ್ವಿಜ್ ಅದರ ಬಗ್ಗೆ ನಮ್ಮ ಸಂಚಾಲಕರಾದಂಥ ಆಜಾದ್ ಐ ಎಸ್ ಅವರು ಈಗ ಅನೌನ್ಸ್ ಮಾಡ್ತಾರೆ. ಬಹುಮಾನ ಇದೆ, ನೀವ್ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಗೆದ್ದವರು ಖಂಡಿತ ಬಹುಮಾನ ಬರುತ್ತೆ. ಇದೀಗ ಹರಣಿಯಮ್ಮ ಪದಾರ್ಥ ಚಿಂತಾಮಣಿಯಲ್ಲಿ ಕಳೆದ ತಿಂಗಳು ಅವರು 3ನೇ ತಾರೀಕು ದೈವಾಧೀನರಾದರು. ತುಂಬಾ ಚಟುವಟಿಕೆಯಿಂದ ಇದ್ದಂಥವರು. ಅವರು ಭಾಗವಹಿಸಿದ ಕೇಳಿದ ಪ್ರಶ್ನೆಗಳು ಅಥವಾ ಭಾಗವಹಿಸಿದ ಅಂಚೆಗಳು ಚರ್ಚೆಗಳು ಅದರ ಆಧಾರದಲ್ಲಿ ನಾವಿಂದು ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆಲ್ಲ ಕೊಡ್ತಿದ್ದೀವಿ. ಯಾರು ಯಾರಿಗೆ ಇಷ್ಟ ಇದೆಯೋ ಅವರೆಲ್ಲ ಭಾಗವಹಿಸಬಹುದು, ಅಥವಾ ಮಂಜುನಾಥ್ ಸರ್ ನೀವು ಭಾಗವಹಿಸಬಹುದು. ದಯವಿಟ್ಟು 10 ನಿಮಿಷ ಸಮಯ ನಿಮಗೆ, ನಿಮ್ಮ ಬಳಿಗೆ ಪ್ರಶ್ನೆ ಪತ್ರಿಕೆ ಬಂದ ಮೇಲೆ 10 ನಿಮಿಷ ಸಮಯ ಇರುತ್ತೆ ಅಷ್ಟೇ. 10 ಪ್ರಶ್ನೆಗಳು, 3ನೇ ಪದ, 3 ಪದಕ್ಕಿಂತ ಜಾಸ್ತಿ ಬರೆಯೋ ಹಾಗಿಲ್ಲ, ಉತ್ತರ 3 ಪದ ಮಾತ್ರ ಅಥವಾ 3ಕ್ಕಿಂತ ಕಡಿಮೆ. ಒಳಗಡೆ ಬಂದು ಕುಳಿತುಕೊಳ್ಬೇಕಾಗಿ ವಿನಂತಿ. ತಗೊಳ್ಳಿ ಈಗ. ಈಗ ವಂದನಾರ್ಪಣೆ. ಪದಾರ್ಥ ಚಿಂತಾಮಣಿಯ ಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ಐ ಎಸ್ ಆಜಾದ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಭಾರವಾದ ಮನಸ್ಸಿನಿಂದ ಅಗಲಿದ ಚೇತನ ನಮ್ಮ ಪದಾರ್ಥ ಚಿಂತಾಮಣಿಯ ದಿವಂಗತ ಶ್ರೀಮತಿ ಹರಿಣಿಯವರಿಗೆ ನನ್ನ ನಮನ ಸಲ್ಲಿಸಿ, ಅವರು ಈ ಪದಾರ್ಥ ಅವರ ಈ ನೆನಪಿಗೋಸ್ಕರ ಕಳೆದ 1 ತಿಂಗಳಲ್ಲಿ, ಅಂದರೆ ಅವರು ದಿವಂಗತರಾಗುವುದಕ್ಕಿಂತ ಮುಂಚೆ 1 ತಿಂಗಳಲ್ಲಿ ಅವರು ಚರ್ಚೆಯಲ್ಲಿ ಭಾಗವಹಿಸಿ ಮಾಡಿದಂಥ ಕೆಲವೊಂದಷ್ಟು ಟಿಪ್ಪಣಿಗಳು, ಅದರ ಆಧಾರದ ಮೇಲೆ ಒಂದು ಪ್ರಶ್ನಾವಳಿಯ ರಸಪ್ರಶ್ನೆ ಸ್ಪರ್ಧೆಯನ್ನು ಇಟ್ಟಿದ್ವಿ. ಅದರಲ್ಲಿ ವಿಜೇತರಾದ ಇಬ್ಬರಿಗೆ ನಮ್ಮ ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಹಂಪನ ಅವರು ಬಹುಮಾನ ವಿತರಿಸಬೇಕು ಅಂತ ಕೇಳ್ಕೊತೀನಿ. ಮೊದಲನೇ ಬಹುಮಾನ ಶ್ರೀಮತಿ ಮಾಲಾ ಹೊನ. ಇವರು ತುಂಬ ಸಕ್ರಿಯ ಪದಾರ್ಥ ಚಿಂತಾಮಣಿ. ಎರಡನೇ ಬಹುಮಾನ ಊಹೆ ಇದೆಯಾ? ಡಾಕ್ಟರ್ ಪವನಜ. ಇವರು ಸಹ ತುಂಬ ಸಕ್ರಿಯವಾಗಿ ಪದಾರ್ಥ ಚಿಂತಾಮಣಿಯಲ್ಲಿ ಭಾಗವಹಿಸ್ತಾರೆ, ನಮಗೆ ಸಲಹೆ ನೀಡ್ತಾರೆ, ಅದರಲ್ಲೂ ವಿಕಿಪೀಡಿಯಾ ಅಥವಾ ವಿಕ್ಷನರಿ ಬಗ್ಗೆ ನಮಗೆಲ್ಲ ತಿಳುವಳಿಕೆ ನೀಡ್ತಾ ಇರ್ತಾರೆ. ಹಾಗಾಗಿ ಇನ್ನೊಬ್ಬ ನಮ್ಮ ಸಕ್ರಿಯ ಪದಾರ್ಥ ಚಿಂತಾಮಣಿ ಡಾಕ್ಟರ್ ಸುಧೀಂದ್ರ ಹಲ್ದೊಡ್ಡೇರಿ ಇರೋರು ಸಹ ಇದ್ದಾರೆ. ಕಳೆದ ಸಲ ಈ ಟೀ ಶರ್ಟ್ ಮಾಡಿದ್ವಿ, ಟೀ ಶರ್ಟ್ಗೆ ಕನ್ನಡದಲ್ಲಿ ಏನು, ಅದು ಒಂದು ಸ್ಪರ್ಧೆ ಇಟ್ಟಿದ್ವಿ. ಅದರಲ್ಲಿ ಗೆದ್ದಂಥದ್ದು ಎಷ್ಟು ವರ್ಷ ಆ ಮಗುಗೆ?
ಮಂಜುನಾಥ್, ಶ್ರೀಕಾಂತ್ ಮಂಜುನಾಥ್ ಮಗಳು, ಶ್ರೀ ಕುಮಾರಿ ಶೀತಲ್ ಮಂಜುನಾಥ್, ಮಂಜುನಾಥ್ ಇದ್ದಾರಾ? ಮೇಲಂಗಿ ಉತ್ತರ, ಮೇಲಂಗಿ. Ha ha ha.